ಅಣ್ಣ ತಂಗಿಯರ ಬಾಂಧವ್ಯದ ಪ್ರತೀಕವೇ ರಾಖಿ ಹಬ್ಬ ಶ್ರಾವಣ ತಿಂಗಳ ಹುಣ್ಣಿಮೆಯೆಂದು ಬಂಧನವನ್ನು ಆಚರಿಸಲಾಗುತ್ತದೆ ಒಡ ಹುಟ್ಟಿದವರ ನಡುವೆ ಆಚರಿಸಲ್ಪಡುವ ಈ ಹಬ್ಬ ಕೇವಲ ಒಡ ಹುಟ್ಟಿದವರಿಗೆ ಮಾತ್ರವಲ್ಲ ಎಲ್ಲ ಬಗೆಯ ಅಣ್ಣ ತಂಗಿಯರ ಬಾಂಧವ್ಯವನ್ನು ಗಟ್ಟಿಗೊಳಿಸುವುದು ಈ ದಿನದ ಮಹತ್ವ ರಕ್ಷಾ ಬಂಧನದ ಸಂಸ್ಕೃತ ಅರ್ಥ ರಕ್ಷಣೆಯ ಗಂಟು ಎಂಬುದು ಈ ಒಂದು ದಿನಕ್ಕಾಗಿ ಸಹೋದರಿಯರು ವರ್ಷಪೂರ್ತಿ ಕಾಯುತ್ತಾರೆ ಈ ದಿನದಂದು ರಾಖಿ ಕಟ್ಟಿ ಉಡುಗೊರೆ ಪಡೆದು ಸಿಹಿ ತಿನಿಸಿ ಖುಷಿ ಪಡುತ್ತಾರೆ ಸಂಬಂಧಗಳಿಗೆ ಹೆಚ್ಚು ಬೆಲೆ ಕೊಡುವ ದೇಶ ನಮ್ಮ ಭಾರತ ವಿದೇಶದಲ್ಲಿ ಪ್ರತಿಯೊಂದು ಸಂಬಂಧಕ್ಕೂ ಅದರದೇ ಆದ ಒಂದು ದಿನವನ್ನು ಆಚರಿಸುತ್ತಾರೆ ಹಾಗೆಯೇ ಭಾರತದಲ್ಲಿ ಅಣ್ಣ ತಂಗಿಗಾಗಿ ಇರುವ ಆ ಒಂದು ದಿನವೇ ರಕ್ಷಾಬಂಧನ ಅಣ್ಣ ತಂಗಿಯ ಸಂಬಂಧ ಯಾವುದೇ ಒಂದು ದಿನಕ್ಕೆ ಸೀಮಿತವಾದುದಲ್ಲ ಇದು ಜನುಮಗಳ ಬಂಧ ನೇಪಾಳದಲ್ಲಿ ಕೂಡ ಈ ಹಬ್ಬವನ್ನು ಆಚರಿಸುತ್ತಾರೆ ಎಲ್ಲರ ಮನೆಯಲ್ಲಿ ತಪ್ಪದೇ ಆಚರಿಸುವ ಬಂಧನ ಹಬ್ಬದ ಅರ್ಥ ಮತ್ತು ಮಹತ್ವ ಹೆಚ್ಚು ಜನರಿಗೆ ತಿಳಿದಿಲ್ಲ ಹೆಸರೇ ಹೇಳುವಂತೆ ಬಂಧವನ್ನು ರಕ್ಷಿಸುವುದು ಬಂಧನದ ಅರ್ಥ ಸಹೋದರಿಯನ್ನು ಯಾವುದೇ ಕಠಿಣ ಸಂದರ್ಭದಲ್ಲೂ ಸಹೋದರನ್ನು ರಕ್ಷಿಸುತ್ತೇನೆಂದು ಭರವಸೆ ನೀಡುವ ದಿನ ಈ ರಕ್ಷಾಬಂಧನ ಬಂಧನವನ್ನು ಆಚರಿಸುವ ಮುಂಚೆ ಅದರ ಹಿಂದಿರುವ ಪೌರಾಣಿಕ ಕಾರಣಗಳನ್ನು ನಾವು ತಿಳಿಯಲೇಬೇಕು ವೃತ್ರ ಅಸುರನಿಂದ ಸೋಲಿಸಲ್ಪಟ್ಟ ಇಂದ್ರನಿಗೆ ತನ್ನ ಶತ್ರುಗಳಿಂದ ರಕ್ಷಣೆ ಪಡೆಯಬೇಕಾದರೆ ತಾನು ಕೈಗೆ ರಾಖಿ ಕಟ್ಟಿಕೊಳ್ಳಬೇಕು ಎಂದು ಗುರು ಬೃಹಸ್ಪತಿ ಅವರು ಹೇಳಿದ್ದರು ಬೃಹಸ್ಪತಿ ಅವರ ಮಾತಿನಂತೆ ಇಂದ್ರನ ಒಡನಾಡಿ ಸಚಿದೇವಿಯು ಇಂದ್ರನಿಗೆ ರಾಖಿ ಕಟ್ಟಿದಳು ಎಂದು ಭವಿಷ್ಯ ಪುರಾಣದಲ್ಲಿದೆ ರಕ್ಷಾಬಂಧನ ಹಬ್ಬವನ್ನು ಮೀನುಗಾರರು ತುಂಬ ವಿಜೃಂಭಣೆಯಿಂದ ಆಚರಿಸುವರು ಈ ವೇಳೆ ವರುಣ ದೇವನಿಗೆ ರಾಖಿ ಮತ್ತು ತೆಂಗಿನಕಾಯಿಯನ್ನು ಸಮರ್ಪಿಸುವರು ಹಾಗಾಗಿ ಪುರಾಣಗಳ ಪ್ರಕಾರ ಈ ದಿನವನ್ನು ನಾರಿಯಲ್ ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ ಇನ್ನು ವರುಣದೇವನನ್ನು ಒಲಿಸಿಕೊಳ್ಳಲು ಬಂಧನವನ್ನು ಆಚರಿಸಲಾಗುವುದೆಂದು ಇನ್ನೊಂದು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಹಾಗೆಯೇ ಬಲಿ ಚಕ್ರವರ್ತಿಯು ಸ್ವರ್ಗದ ಮೇಲೆ ದಂಡೆತ್ತಿ ಬಂದಾಗ ತನ್ನ ಪತಿ ವಿಷ್ಣುವನ್ನು ಉಳಿಸಿಕೊಳ್ಳಲು ಲಕ್ಷ್ಮೀ ದೇವಿಯು ಬಲಿಗೆ ರಾಖಿ ಕಟ್ಟಿದಳು ಎನ್ನಲಾಗುತ್ತದೆ ಇದರ ಬಳಿಕ ಬಲಿಯು ಲಕ್ಷ್ಮೀದೇವಿಯನ್ನು ಸೋದರಿಯನ್ನಾಗಿ ಮಾಡಿಕೊಂಡು ವಿಷ್ಣುವನ್ನು ಕೊಲ್ಲದೆ ಬಿಟ್ಟು ಹೋದನೆನ್ನುತ್ತಾರೆ ಬಂಧನಕ್ಕೆ ವಿವಿಧ ಧರ್ಮದಲ್ಲಿ ಅದರದ್ದೇ ಆದಂತಹ ಆಚರಣೆಗಳಿವೆ ಜೈನರು ತಮ್ಮ ಗುರುಗಳಿಂದ ದಾರವನ್ನು ಪಡೆದು ಕಟ್ಟಿಕೊಂಡರೆ ಸಿಖ್ಖರು ಬಂಧನವನ್ನು ರಾಖರಿ ಅಥವಾ ರಾಕದಿ ಎಂದು ಆಚರಿಸುತ್ತಾರೆ ಸೋದರನಿಗೆ ರಾಖಿಯನ್ನು ಕಟ್ಟುವ ಸೋದರಿಯು ಆತನಿಗೆ ಆರೋಗ್ಯ ಸಮೃದ್ಧಿ ಮತ್ತು ಸುಖ ಸಿಗಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾಳೆ ಈ ರಕ್ಷಾ ಬಂಧನವನ್ನು ಆಚರಿಸುವ ವಿಧಾನ ಮುಂಜಾನೆಯೇ ಸಹೋದರ ಸಹೋದರಿಯರು ಎದ್ದು ಸ್ನಾನ ಮಾಡಿ ಸಹೋದರನಿಗೆ ರಾಖಿಯನ್ನು ಕಟ್ಟುವವರೆಗೂ ಸಹೋದರಿಯು ಉಪವಾಸವಿರಬೇಕು ಮನೆಯಲ್ಲಿ ಪೂಜೆಯ ನಂತರ ಒಂದು ತಟ್ಟೆಯಲ್ಲಿ ರಾಖಿ ದೀಪ ಸಿಹಿ ತಿನಿಸು ಕುಂಕುಮ ಅಕ್ಷತೆ ಕಾಳು ಇಟ್ಟುಕೊಂಡು ಸಹೋದರನನ್ನು ದೇವರ ಮುಂದೆ ಕೂರಿಸಿ ಅಣೆಗೆ ತಿಲಕವನ್ನಿಟ್ಟು ನೆತ್ತಿಗೆ ಅಕ್ಷತೆ ಹಾಕಿ ಆರತಿ ಬೆಳಗಬೇಕು ನಂತರ ಸಹೋದರನಿಗೆ ರಾಖಿ ಕಟ್ಟಿ ಸಿಹಿ ತಿನಿಸಬೇಕು ರಾಖಿ ಕಟ್ಟಿಸಿಕೊಂಡ ಸಹೋದರನು ಸಹೋದರಿಗೆ ಉಡುಗೊರೆ ನೀಡಿ ಜೀವನದ ಯಾವುದೇ ಸಮಯದಲ್ಲಿ ಕಾಪಾಡುತ್ತೇನೆಂದು ವಚನ ನೀಡಬೇಕು ಇದು ಈ ಹಬ್ಬದ ವೈಶಿಷ್ಟ್ಯ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಈ ರೀತಿಯ ಹೆಚ್ಚಿನ ಮಾಹಿತಿಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ